ಟಿಬಿ ಜೈಚಂದ್ರ ಆಗಿ ಅನುಕಂಪದ ಲೆಕ್ಕಾಚಾರ ರಾಜೇಶ್ ಗೌಡರಿಗೆ ಅಭಿವೃದ್ಧಿ ಆಗತ್ತಾ ಆಧಾರ ಉಗ್ರೇಶ್ ಸರಳ ಸಜ್ಜನಿಕೆ ಜೆಡಿಎಸ್ಗೆ ವರ್ಕೌಟ್ ಆಗುತ್ತ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಶಿರಾ ಕ್ಷೇತ್ರ ಮೊದಮೊದಲು ಮೊದಲು ಇದು ವರ್ಸಸ್ ಫೈಟ್ ಅಂತ ಲೆಕ್ಕಾಚಾರಗಳಿತ್ತು ಜೆಡಿಎಸ್ ಕ್ಯಾಂಡಿಡೇಟ್ ಘೋಷಣೆಗೂ ಮೊದಲೇ ಮೊದ್ಲು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆದ್ರೆ ಉಗ್ರೇಶ್ ಸಾಮಾನ್ಯ ಕಾರ್ಯಕರ್ತ ಪಕ್ಷ ಸಂಘಟನೆ ಮಾಡದಂತ ಸರಳ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ಮೇಲೆ ಟ್ರೆಂಡ್ ಲೆಕ್ಕಾಚಾರ ಚೇಂಜ್ ಆಗ್ತಾವೆ ಜೈಚಂದ್ರ ಅವ್ರಿಗೇನು ನಾನು ಸೋತಿದ್ದೀನಿ ನಾನು ಸೋತಿದ್ದೀನಿ ನನಗೆ ಅನುಕಂಪ ಆಗತ್ತೆ ಅನ್ನೋದು ಜೈಚಂದ್ರ ಅವ್ರ ಲೆಕ್ಕಾಚಾರ ಬಟ್ ರಾಜೇಶ್ ಗೌಡ್ರು ತಂದೆ ಎಂ ಎಲ್ ಎಂ ಪಿ ಆಗಿದ್ದವ್ರು ಅವರು ನಾನು ಬೈ ಎಲೆಕ್ಷನ್ ಗೆದ್ದ ಮೇಲೆ ಕೆಲಸ ಮಾಡಿದ್ದೀನಿ ಅಭಿವೃದ್ಧಿ ನನ್ನ ಕೈ ಹಿಡಿಯುತ್ತೆ ಮದ್ಲು ಕೆಳಗೆ ನೀರು ತುಂಬಿಸಿದೀವಿ ಒಂದಷ್ಟು ಕಾರ್ಯಗಳೆಲ್ಲ ಮಾಡಿದೀವಿ ಕೆಲಸ ಕಾರ್ಯಗಳನ್ನ ಆಕ್ಟಿವ್ ಆಗಿದ್ದೀನಿ ಜನಗಳ ಸಿಗ್ತೀನಿ ಅವೈಲೇಬಲ್ ಇದೀನಿ ಕೋವಿಡ್ ಬೇರೆ ಇರೋ ಟೈಮ್ ಕೆಲಸ ಮಾಡಿದೀನಿ ಉಗ್ರೇಶ್ ಫ್ಯಾಮಿಲಿ ಈ ಹಿಂದೆ ದೇವೇಗೌಡರ ಮನೆಗೆ ಒಂದಷ್ಟು ಸಾವಿರ ಹಣದ ಸಹಾಯ ಮಾಡಿದಂತ ಕುಟುಂಬ ಅವತ್ತಿಗೆ ಸೊ ಇವತ್ತಲ್ಲಿ ಕುಮಾರಸ್ವಾಮಿ ದೇವೇಗೌಡ್ರೆಲ್ಲ ಪ್ರಚಾರ ಮಾಡ್ತಾರೆ ಭರ್ಜರಿಗಾಗಿ ಹೌದು ಸೊ ಇಲ್ಲೇನು ಅಂತಾರೆ ರಾಜೇಶ್ ಗೌಡ್ರಿಗೆ ಒಂದು ಲಾಭ ಅಂದ್ರೆ ಗೊಲ್ಲ ಸಮುದಾಯ ಸತೀಶ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿರೋದು ಗೊಲ್ರು ಹೆಗಣ್ ಕಾಂಗ್ರೆಸ್ ವೋಟ್ ಮಾಡ್ತಾರೆ ಅನ್ನೋದು ಒಂದು ಎರಡದ್ದೇನು ಅಂತಂದ್ರೆ ಸಣ್ಣ ಸಣ್ಣ ಸಮುದಾಯಗಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇರೋದು ರಾಜೇಶ್ ಗೌಡ್ರು ಸೊ ಇದೆಲ್ಲವೂ ಕೂಡ ರಾಜೇಶ್ ಗೌಡರ್ಗೆ ಬಲ ಅನ್ಕೊಂಡ್ರೆ ಜಯಚಂದ್ರ ಅನುಕಂಪ ನಾನು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ಅನುಕಂಪ ರಾಜೇಶ್ ಗೌಡ್ರು ಶಿರಾ ಕ್ಷೇತ್ರಕ್ಕೆ ಎರಡು ಬಾರಿಯ ಶಾಸಕರು ಹಿಂದೆ ಅವರು ಕಳಂಬಳೆ ಮೇಲೆ ಹಾಕ್ತಿದ್ರು ಸೊ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ತ್ರಿಕೋನ ಸ್ಪರ್ಧೆಯಾಗಿ ಏರ್ಪಟ್ಟಿದೆ ಈ ಕ್ಷೇತ್ರ ಇದಿಂಗೇ ಇದಿಂಗೇ ಅಂತಲ್ಲ ಒಂದು ಶಿರಾದ ಮುಸ್ಲಿಂ ಕುಟುಂಬ ದೊಡ್ಡ ಕುಟುಂಬ ಅವರು ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಅಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಜಯ ಚಂದ್ರ ಅವರು ಅನುಕಂಪ ವರ್ಕೌಟ್ ಆಗತ್ತಾ ರಾಜೇಶ್ ಗೌಡ್ರು ಅಭಿವೃದ್ಧಿ ವರ್ಕೌಟ್ ಆಗತ್ತಾ ಉಗ್ರ ಸಿಂಪ್ಲಿಸಿಟಿ ವರ್ಕೌಟ್ ಆಗತ್ತಾ ಇದು ಶಿರಾ ಜನ ಈಗ ಕನ್ಫ್ಯೂಷನ್ ನಿಂತ್ಕೊಂಡಿದೆ ಶಿರಾ ಹೌದೌದು ನಿಮ್ ಪ್ರಕಾರ ಶಿರಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಹಾಗೆ ಇಂದ ಶಶಿಕುಮಾರ್ ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಶಶಿಕುಮಾರ್ ಕಡೆ ಚುನಾವಣೆ ಬಹಳಷ್ಟು ನಿಂತು ನಿಂತು ಸೋತಿದ್ದೀನಿ ಎಲ್ಲವೂ ಕೌಂಟ್ ಚುನಾವಣೆಗಳಲ್ಲಿ ಹಾಗಾಗಿ ವೀಕ್ಷಕರ ನಿಮ್ ಪ್ರಕಾರ ಶಿರಾ ಕ್ಷೇತ್ರದಲ್ಲಿ ಶಿರಾದ್ರೆ ಯಾರು ಗೆಲ್ತಾರೆ ಕಾಂಗ್ರೆಸ್ನ ಜೈಚಂದ್ರ ಅವರ ಬಿಜೆಪಿ ಅವರ ರಾಜೇಶ್ ಗೌಡರ ಜೆಡಿಎಸ್ ನ ಉಗ್ರೇಶ್ ಅವರ ಎಪಿ ಶಶಿಕುಮಾರ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಏನೇ ಆಗಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಅಭ್ಯರ್ಥಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ಶಾಸಕರಾಗೋದಕ್ಕೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿ ವಿಧಾನಸೌಧಕ್ಕೆ ಹೋಗಿ ನಿಮ್ಮ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೆ ಅರ್ಹತೆ ಇದೆ ನಿಮ್ಮ ಸಮಸ್ಯೆಗಳಿಗೆ ಯಾರು ಜೊತೆಯಾಗಿ ನಿಲ್ತಾರೆ ಅನ್ನೋದನ್ನ ನೋಡಿ ವೋಟ್ ಹಾಕಿ ಮೇ ತಪ್ಪದೆ ಮತದಾನವನ್ನು ಮಾಡಿ ಇದು ಕರ್ನಾಟಕ ಟಿವಿಯಾಗಿ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ